ಪಿಯುಸಿ ನಂತರ ನೇರವಾಗಿ ಹೊಸ ಬೆಳಕು ಸ್ಪರ್ಧಾತ್ಮಕ ಕಾಲೇಜು ಸೇರಿ ಡಿಗ್ರಿ ಮಾಡುತ್ತಲೇ ಐಎಎಸ್ ಐಪಿಎಸ್ ಕೆಎಸ್ ಪಿಎಸ್ಐಗೆ ನಿಮ್ಮನ್ನು ತಯಾರು ಮಾಡಲಾಗುತ್ತೆ ಬ್ಯಾಂಕಿಂಗ್ ಇತರೆ ಗೌರ್ಮೆಂಟ್ ಜಾಬ್ಸ್ ಪೂರ್ಣ ತರಬೇತಿ ಡಿಗ್ರಿ ಮುಗಿಯವರಿಗೆ ಅನಗತ್ಯ ಹೊರಗೆ ಬಿಡಲ್ಲ ಮೊಬೈಲ್ ಸಂಪೂರ್ಣವಾಗಿ ಬಳಸುವಂತಿಲ್ಲ ಅಧ್ಯಯನಕ್ಕೆ ಇಂಟರ್ನೆಟ್ ಲೈಬ್ರರಿ ಇದೊಂದು ತಪಸ್ಸು ಏಕಾಂಗ್ರತೆಗೆ ಯೋಗ ಧ್ಯಾನ ಈಗಲೇ ಕಾಲ್ ಮಾಡಿ ಜಾಯ್ನ್ ಆಗಿ ಹೊಸ ಬೆಳಕು ಸ್ಪರ್ಧಾತ್ಮಕ ಪದವಿ ಕಾಲೇಜು ಫ್ರೆಂಡ್ಸ್ ಡಾಟ್ ಸ್ವಾಗತ ನಾನು ಅಮರ್ ದೇಶದಲ್ಲಿ ಈಗ ಜನಸಂಖ್ಯಾ ನಿಯಂತ್ರಣದ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಕಳೆದ ಮೂರು ದಶಕಗಳಿಂದಲೂ ಕೂಡ ನಮ್ಮ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾನೇ ಬರ್ತಾಯಿತ್ತು ಆದರೆ ಯಾವತ್ತೂ ಕೂಡ ಈ ವಿಚಾರದಲ್ಲಿ ದೊಡ್ಡ ಹೆಜ್ಜೆಯನ್ನು ನಾವು ಇಡಬಹುದೇನೋ ಅನ್ನೋ ರೀತಿ ಯಾರಿಗೂ ಕೂಡ ವಿಶ್ವಾಸ ಇರಲಿಲ್ಲ ಮತ್ತು ಜನಸಂಖ್ಯಾ ನಿಯಂತ್ರಣ ಅಂತ ಬಂದ ತಕ್ಷಣ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂಜಯ್ ಗಾಂಧಿಯವರ ಪರೋಕ್ಷ ಆಳ್ವಿಕೆಯ ಸಂದರ್ಭದಲ್ಲಿ ಯಾವ ರೀತಿ ಹಿಡಿದು ಹಿಡಿದು ಸಂತಾನ ಹಣ ಮಾಡಲಾಗಿತ್ತಲ್ಲ ಆ ಕಹಿ ನೆನಪುಗಳು ಬಿಟ್ಟರೆ ಸ್ಮೂತಾಗಿ ಏನೋ ಒಂದು ಆಗುತ್ತೆ ವಿಚಾರದಲ್ಲಿ ಅಂತ ಯಾರಿಗೂ ಕೂಡ ವಿಶ್ವಾಸ ಇರಲಿಲ್ಲ ಆದರೆ ಈಗ ಮತ್ತೊಮ್ಮೆ ಭಾರತದಲ್ಲಿ ಜನಸಂಖ್ಯಾ ನಿಯಂತ್ರಣದ ವಿಚಾರ ಬಹಳ ದೊಡ್ಡ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಪರ ವಿರೋಧ ಎರಡೂ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಬೇಕಾ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ ಯಾಕೆ ಮಾಡಬೇಕು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಯಾಕೆ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಚೀನಾದಲ್ಲಿ ಏನಾಗಿದೆ ಇರಾನ್ ಈಗ ಆ ರೀತಿ ಪಾಲಿಸಿಯನ್ನು ತಂದಿಲ್ಲ ಅಂದರೂ ಕೂಡ ಇಂಥ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದೆ ಜಪಾನ್ ಅಂತಹ ದೇಶಗಳು ಯಾವ ರೀತಿ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇವೆ ಸೊ ಅದು ನ್ಯಾಚುರಲಾಗಿ ಆಗಬೇಕು ಹಂಗೆಲ್ಲ ಕಾನೂನು ಮೂಲಕ ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥದ್ದು ವಾದ ಮತ್ತೊಂದು ಕಡೆ ನಾವು ಈ ವರದಿಯಲ್ಲಿ ಇದರ ಎಲ್ಲ ಆಯಾಮಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಇದೆಲ್ಲವೂ ಕೂಡ ಶುರುವಾಗಿರುವುದು ಉತ್ತರ ಪ್ರದೇಶ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಜನಸಂಖ್ಯಾ ನಿಯಂತ್ರಣ ನೀತಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಅನ್ವಯ ಆಗುವಂತಹ ಒಂದು ಜನಸಂಖ್ಯಾ ನಿಯಂತ್ರಣ ನೀತಿ ಇದರಿಂದ ಮತ್ತೆ ಈ ವಿಚಾರ ಈಗ ಟ್ರಿಗರ್ ಆಗಿದೆ ಇದಕ್ಕೂ ಮುಂಚೆ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೂಡಲೇ ಇತ್ತೀಚೆಗಷ್ಟೇ ಅಧಿಕಾರಕ್ಕೆ ಬಂದ್ರಲ್ಲ ಹಿಮಾಂತ ಶರ್ಮಾ ಬಿಸ್ವಾ ನೇತೃತ್ವದಲ್ಲಿ ಬಿ ಜೆ ಪಿ ಅವರು ಎರಡನೇ ಬಾರಿಗೆ ಆ ಅಧಿಕಾರಕ್ಕೆ ಬಂದ್ರಲ್ಲ ಆ ಸಂದರ್ಭದಲ್ಲಿ ಹಿಮಾಂತ ಶರ್ಮಾ ಬಿಸ್ವಾ ಈ ರೀತಿಯೊಂದು ಮಾಡಕ್ಕೆ ಮಾಡಬೇಕು ಮಾಡಲೇಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಯು ಪಿ ಅಂತೂ ಅದನ್ನು ಇಡೀ ದಶಕಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಒಂದು ಪಾಲಿಸಿಯನ್ನು ಜಾರಿ ಕೂಡ ಮಾಡಿಬಿಟ್ಟಿದೆ ಯು ಪಿ ಪಾಲಿಸಿಯಲ್ಲಿ ಪ್ರಮುಖವಾಗಿ ಏನು ಅಂಶ ಇದೆ ಫರ್ಟಿಲಿಟಿ ರೇಟನ್ನು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಎರಡು ಪಾಯಿಂಟ್ ಒಂದಕ್ಕೆ ಇಳಿಸೋದು ಎರಡು ಸಾವಿರದ ಮೂವತ್ತರ ವೇಳೆಗೆ ಒಂದು ಪಾಯಿಂಟ್ ಒಂಬತ್ತಕ್ಕೆ ಇಳಿಸುವುದು ನಮ್ಮ ಗುರಿ ಅಂತ ಹೇಳಿದ್ದಾರೆ ಏನಿದು ಫರ್ಟಿಲಿಟಿ ರೇಟ್ ಎರಡು ಪಾಯಿಂಟ್ ಒಂದು ಒಂದು ಪಾಯಿಂಟ್ ಒಂಬತ್ತು ಅಂದರೆ ಉತ್ತರ ಪ್ರದೇಶದಲ್ಲಿರುವ ಅಷ್ಟು ಮಹಿಳೆಯರಿಗೆ ಆವರೇಜ್ ತೆಗೆದಾಗ ಒಬ್ಬರಿಗೆ ಎರಡು ಪಾಯಿಂಟ್ ಒಂದಕ್ಕಿಂತ ಹೆಚ್ಚು ಮಕ್ಕಳು ಇರೋ ರೀತಿ ಇರಬಾರದು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಆವರೇಜ್ ಒಂದು ಪಾಯಿಂಟ್ ಒಂಬತ್ತಕ್ಕೆ ಇಳಿಬೇಕು ಮಕ್ಕಳ ಆವರೇಜ್ ಪ್ರತಿ ಮಹಿಳೆಗೆ ಅನ್ನೋ ಲೆಕ್ಕಾಚಾರ ಅಷ್ಟರ ಜೊತೆಗೆ ಅದು ಮಾತ್ರ ಅಲ್ಲ ಇದರ ಇದೆಲ್ಲದರ ಜೊತೆಗೆ ಈ ನಿಯಮವನ್ನು ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳನ್ನು ಹೊಂದೋರಿಗೆ ಸರ್ಕಾರಿ ಜಾಬ್ಗಳನ್ನು ಕೊಡಲ್ಲ ಆಲ್ರೆಡಿ ಸರ್ಕಾರಿ ಹುದ್ದೆಯಲ್ಲಿ ಇದ್ದಾರೆ ಅವರಿಗೆ ಜಾಸ್ತಿ ಮಕ್ಕಳಿದೆ ಅಂಥವರಿಗೆ ಪ್ರಮೋಷನ್ ಸಿಗೋಲ್ಲ ಸಬ್ಸಿಡಿಗಳು ಸಿಗೋದಿಲ್ಲ ಹಾಗೂ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡೋಲ್ಲ ಈ ರೀತಿ ಹಲವಾರು ನಿಯಮಗಳನ್ನು ಇದರಲ್ಲಿ ಪ್ರಪೋಸ್ ಮಾಡಲಾಗಿದೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದವರಿಗೆ ಅಸ್ಸಾಂ ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳು ಕೂಡ ಇದೇ ರೀತಿಯ ಒಂದು ಪಾಲಿಸಿಗಳಿಗೆ ಸಂಬಂಧಪಟ್ಟ ಹಾಗೆ ಚಿಂತನೆ ನಡೆಸ್ತಾ ಇವೆ ಜಾರಿಗೆ ತರೋಕೆ ಯೋಚನೆ ಮಾಡ್ತಾ ಇವೆ ಕರ್ನಾಟಕದಲ್ಲಿ ನೀವು ತರ್ತೀರಾ ಕೇಳಿದ್ದಕ್ಕೆ ಕರ್ನಾಟಕ ಸರ್ಕಾರದ ಸಚಿವರೊಬ್ಬರು ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಸಾಧ್ಯತೆಗಳಿವೆ ಈ ಪಾಲಿಸಿ ಬೇಕಾ ಬೇಡವಾ ಇದರ ಪರಿಣಾಮಗಳೇನಾಗ್ಬೋದು ಒಳ್ಳೆಯ ಪರಿಣಾಮಗಳೇನಾಗ್ಬೋದು ಅಥವಾ ದೀರ್ಘಕಾಲದ ಕೆಟ್ಟ ಪರಿಣಾಮಗಳೇನಾಗ್ಬೋದು ಅಥವಾ ಇದರಲ್ಲಿ ಈ ನಿಯಮಗಳೇನು ಯು ಪಿ ಸರ್ಕಾರ ತರಕ್ಕೆ ಹೊರಟಿದೆಯಲ್ಲ ಅದರಲ್ಲಿ ಸಣ್ಣ ಪುಟ್ಟ ಮಾಡ್ಕೊಂಡು ಮಾಡಿಕೊಂಡು ಜಾರಿ ತರಬೇಕಾ ಸಮಾಜದ ಮೇಲಾಗೋ ಪರಿಣಾಮ ಏನು ಇದೆಲ್ಲವನ್ನ ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನು ಈ ವರದಿಯಲ್ಲಿ ನಾವು ನಿಮಗೆ ನೀಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಒಂದಷ್ಟು ಸಂಗತಿಗಳ ಕಡೆ ನಾವು ಗಮನ ಕೊಡಲೇಬೇಕು ಸ್ನೇಹಿತರೆ ಜನಸಂಖ್ಯಾ ನಿಯಂತ್ರಣ ಅತ್ಯಂತ ಅನಿವಾರ್ಯ ನಮ್ಮ ನಮ್ಮನಲ್ಲಿರೋ ದೋಸೆ ಒಂದು ಮಕ್ಕಳು ಹತ್ತು ಅಂದರೆ ಆ ಹತ್ತು ಮಕ್ಕಳಿಗೆ ಆ ಒಂದು ದೋಸೆಯಲ್ಲಿ ಎಷ್ಟು ಸಣ್ಣ ಸಣ್ಣ ಪೀಸ್ ಸಿಗುತ್ತೆ ಚೂರು ಸಿಗುತ್ತೆ ಯೋಚನೆ ಮಾಡಿ ಆ ಮಕ್ಕಳು ಆಹಾರದ ಕೊರತೆಯಿಂದ ಒಳ್ಳೆಯ ನ್ಯೂಟ್ರಿಷನ್ ಕೊರತೆಯಿಂದ ನರಿಷ್ಮೆಂಟ್ ಕೊರತೆಯಿಂದ ಪೌಷ್ಟಿಕಾಂಶಯುಕ್ತ ಆಹಾರದ ಕೊರತೆಯಿಂದ ಬಳಲಿ ಬೆಂಡಾಗ್ಬೋದಲ್ವ ಆ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ವಿಕಸನ ಆಗದೇ ಇರೋಕ್ಕೆ ಕಾರಣ ಆಗ್ಬೋದಲ್ಲ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ದೋಸೆ ಇರೋದೇ ಒಂದು ಹತ್ತು ಮಕ್ಕಳು ಅಂದರೆ ತಿನ್ನೋಕ್ಕೇ ಆಗೋದಿಲ್ಲ ತಿನ್ನೋಕ್ಕೆ ಸಾಕಾಗಲ್ಲ ಇನ್ನು ಅವೆ ಬಟ್ಟೆ ಕೊಡಬೇಕು ಒಳ್ಳೆ ಎಜುಕೇಷನ್ ಕೊಡಬೇಕು ಒಳ್ಳೆ ಹೆಲ್ತ್ ಕೇರ್ ಕೊಡಬೇಕು ಹೇಗೆ ಸಾಧ್ಯ ಹೀಗಾಗಿ ಇದೊಂದು ರೀತಿ ಹಗ್ಗದ ಮೇಲೆ ನಡಿಗೆ ಇದ್ದ ಹಾಗೆ ಈ ಜನಸಂಖ್ಯಾ ನಿಯಂತ್ರಣ ಅನ್ನೋ ವಿಚಾರ ಜನಸಂಖ್ಯೆಯನ್ನು ಪೂರ್ತಿ ನಾವು ನಿಯಂತ್ರಣ ಮಾಡಿಬಿಡ್ತೀವಿ ಅಂದರೆ ಅದು ದೊಡ್ಡ ಹೊಡೆತವನ್ನು ಕೊಡುತ್ತೆ ಹೇಗೆ ಅಂತ ಹೇಳ್ತಾ ಹೋಗ್ತೀವಿ ಹಾಗಂತ ಎಕ್ಸ್ಪ್ಲೋರ್ಡ್ ಆಗಲಿಕ್ಕೆ ಬಿಟ್ಟುಬಿಟ್ರೂ ಕಷ್ಟ ಅದಕ್ಕೆ ಸಪೋರ್ಟಿವ್ ಆಗಿ ಅದಕ್ಕೆ ಪೂರಕವಾಗಿ ನಮ್ಮ ದೇಶದಲ್ಲಿ ಜನರ ಆದಾಯ ಕೂಡ ಜಾಸ್ತಿ ಆಗ್ತಾ ಹೋಗಬೇಕು ಕ್ವಾಲಿಟಿ ಆಫ್ ಲೈಫ್ ಕೂಡ ಇಂಪ್ರೂವ್ ಆಗ್ತಾ ಹೋಗಬೇಕು ಒಂದು ಮನೇಲಿ ಹತ್ತು ಮಕ್ಕಳು ಇರೋದು ಮಾತ್ರ ಮುಖ್ಯ ಅಲ್ಲ ಆ ಹತ್ತು ಮಕ್ಕಳಿಗೆ ಬೇಕಾದ ಆರೋಗ್ಯ ವ್ಯವಸ್ಥೆಗಳು ಹುಷಾರಿಲ್ಲ ಅಂದರೆ ಒಳ್ಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋ ವ್ಯವಸ್ಥೆ ಒಳ್ಳೆ ಎಜುಕೇಷನ್ ಅಷ್ಟು ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಿ ಎಜುಕೇಷನ್ ಕೊಡಿಸುವಂಥ ವ್ಯವಸ್ಥೆ ಒಳ್ಳೆ ಆಹಾರ ಅವಕೆ ಕೊಡುವಂಥ ವ್ಯವಸ್ಥೆ ಎಲ್ಲವೂ ಕೂಡ ಇರಬೇಕು ಇದು ಮನೆ ಲೆಕ್ಕದಲ್ಲಿ ದೇಶಕ್ಕೂ ಕೂಡ ಸೇಮ್ ಅನ್ವಯ ಆಗುತ್ತೆ ದೇಶದಲ್ಲಿ ಇರೋ ಸಂಪನ್ಮೂಲಕ್ಕಿಂತ ಹೆಚ್ಚು ಡಿಮಾಂಡೇ ಜಾಸ್ತಿ ಇದ್ದರೆ ಇರೋದೇ ಸಾಕಾಗ್ತಿಲ್ಲ ಅಂದರೆ ಬಹಳ ಸಮಸ್ಯೆ ಆಗುತ್ತೆ ಹಾಗಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಅಥವಾ ಸ್ಟೆಬಿಲೈಸೇಷನ್ ಅಥವಾ ಅದರ ಸಮತೋಲನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾಡಲೇಬೇಕಾದ ಕೆಲಸ ಆಗುತ್ತೆ ಇಲ್ಲದೆ ಹೋದರೆ ನಾವು ಯಾವತ್ತೂ ಕೂಡ ಏನು ತೃತೀಯ ಜಗತ್ತು ಅಂತ ಏನು ಕರೆಯಲಾಗುತ್ತೆ ಭಾರತ ಸೇರಿದಂಥ ಒಂದಷ್ಟು ದೇಶಗಳನ್ನು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ನಾವು ಯಾವತ್ತೂ ಕೂಡ ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಅಥವಾ ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯೋದೇ ಇಲ್ಲ ಹೀಗೆ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತಲೇ ಇರ್ಕೋತೀವಿ ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಅನ್ನುವಂಥ ಒಂದು ಹಣೆ ಪಟ್ಟಿಯನ್ನು ಹಾಕೊಂಡೆ ಓಡಾಡ್ತಾ ಇರ್ತೀವಿ ನಾವು ಜನಸಂಖ್ಯೆಯ ವಿಚಾರದಲ್ಲಿ ಒಂದು ಬ್ಯಾಲೆನ್ಸನ್ನು ಸಾಧಿಸದೆ ಹೋದರೆ ಒಂದು ಕಂಪ್ಯಾರಿಸನ್ ನೋಡಿ ಭಾರತ ಅಮೆರಿಕದ ಮೂರನೇ ಒಂದು ಭಾಗ ಅಮೆರಿಕದ ಮೂರನೇ ಒಂದು ಭಾಗ ಭಾರತದ ಸೈಜು ನಮಗಿಂತ ಅಷ್ಟು ದೊಡ್ಡ ಇದೆ ಅಮೇರಿಕ ಆದರೆ ಜನಸಂಖ್ಯೆ ವಿಚಾರಕ್ಕೆ ಬಂದರೆ ಅಮೆರಿಕಕ್ಕಿಂತ ಮೂರು ಪಟ್ಟು ಜಾಸ್ತಿ ಜನಸಂಖ್ಯೆ ನಮ್ಮ ಹತ್ರ ಇದೆ ಅಮೆರಿಕದ ಮೂರನೇ ಒಂದು ಭಾಗ ಭೂಮಿ ನಮ್ಮ ಹತ್ರ ಇದೆ ಅದರ ಜನಸಂಖ್ಯೆ ಮಾತ್ರ ಅವ್ರಿಗಿಂತ ಮೂರು ಪಟ್ಟು ಜಾಸ್ತಿ ಇದೆ ನಮ್ಮ ಹತ್ರ ಸೊ ಈ ರೀತಿ ಸಿಚುವೇಶನ್ ಇದೆ ಸ್ನೇಹಿತರೆ ಆಗ್ಲೇ ನಾನು ಹೇಳಿದೆ ಸಂಪನ್ಮೂಲಗಳು ಸಾಕಷ್ಟು ಇದ್ದರೆ ಸಮಸ್ಯೆ ಇಲ್ಲ ಆದರೆ ನಮ್ಮ ದೇಶದಲ್ಲಿ ನೀರಿನ ಕೊರತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಕೊರತೆ ಇದೆ ಸರಿಯಾದ ಡ್ರಿಂಕಿಂಗ್ ವಾಟರ್ ಸಪ್ಲೈ ಇಲ್ಲ ನಮ್ಮ ದೇಶದಲ್ಲಿ ಜೊತೆಗೆ ಕೃಷಿ ಮಾಡ್ತಿರುವ ಭೂಮಿಯ ಪ್ರಮಾಣ ಕಲ್ಟಿವೇಬಲ್ ಲ್ಯಾಂಡ್ ಸೈಜ್ ಅದು ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಜೊತೆಗೆ ನಾವು ಜನಸಂಖ್ಯಾ ನಿಯಂತ್ರಣವನ್ನು ಮಾಡದೆ ಹೋದರೆ ಆಬ್ವಿಯಸ್ಲಿ ಖಂಡಿತವಾಗಿ ಪೊಲ್ಯೂಷನ್ ಕೂಡ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಎಲ್ಲ ರೀತಿಯ ಪರಿಸರ ಮಾಲಿನ್ಯ ಜಾಸ್ತಿ ಆಗ್ತಾನೇ ಹೋಗುತ್ತೆ ಅದಂತೂ ಸ್ಪಷ್ಟ ಸೊ ಒಂದಂತೂ ಸ್ಪಷ್ಟ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದ ಹಾಗೂ ಕೂಡ ದೇಶದ ಸಂಪನ್ಮೂಲಗಳಲ್ಲೂ ಕೂಡ ವೃದ್ಧಿ ಆಗಿಲ್ಲ ಅಂದರೆ ಇರೋ ಜಾಗಕ್ಕಿಂತ ಜಾಸ್ತಿ ಜನಸಂಖ್ಯೆ ಬೆಳೆದು ಬಿಟ್ಟರೆ ಜೀವನ ಮಟ್ಟ ಕೂಡ ಕುಸಿತಾ ಹೋಗುತ್ತೆ ಅಂದರೆ ಲೋ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್ ಅಂತ ಅಂದರೆ ಜನ ಬದುಕುವ ಮಟ್ಟ ಇದೆಯಲ್ಲ ಅವರ ಜೀವನದ ಗುಣಮಟ್ಟ ಇದೆಯಲ್ಲ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅನ್ನೋದು ಅತ್ಯಂತ ಸ್ಪಷ್ಟ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಭೀಕರ ಬರಗಾಲಗಳನ್ನೆಲ್ಲ ನಾವು ಫೇಸ್ ಮಾಡಿದ್ದೀವಿ ಆಹಾರ ಧಾನ್ಯದ ಕೊರತೆಯನ್ನು ಫೇಸ್ ಮಾಡಿದ್ದೀವಿ ಶಿಫ್ಟ್ ಟು ಮೌತ್ ಅಂತ ಅಂದರೆ ಅಮೆರಿಕದಿಂದ ನಮಗೆ ಭಿಕ್ಷೆ ರೀತಿ ಬರ್ತಾ ಇತ್ತು ಗೋಧಿ ಅವ್ರು ನನಗೆ ಅಯ್ಯೋ ಭಾರತದವ್ರಿಗೆ ತಿನ್ನೋಕ್ಕೂ ಗತಿ ಇಲ್ಲ ಅಂಥೇಳಿ ಹಡಗಲ್ ತುಂಬಿ ಗೋಧಿನ ಕಳಿಸ್ತಾ ಇದ್ರು ಅದು ಬಂದರಲ್ಲಿ ಬಂದು ಇಳಿತಾ ಇದ್ದ ಹಾಗೆ ಪೋರ್ಟಲ್ಲಿ ಬಂದು ಇಳಿತಾ ಇದ್ದ ಹಾಗೆ ಅದು ನೇರವಾಗಿ ಜನರು ಬಾಯಿಗೆ ಬರೋ ರೀತಿಯಲ್ಲಿ ಕಾಯ್ತಿರ್ತಿದ್ರು ಜನ ಆ ರೀತಿಯಲ್ಲಿ ದಿನನಿತ್ಯದ ಪತ್ರಿಕೆಗಳಲ್ಲಿ ಆಗಿನ ಕಾಲದಲ್ಲಿ ನಾವಿರಲಿಲ್ಲ ಬಟ್ ಓದಿ ತಿಳ್ಕೊಂಡಿರೋದು ಆಗಿನ ಕಾಲದ ಪತ್ರಿಕೆಗಳಲ್ಲಿ ಓಕೆ ಮತ್ತೊಂದು ಹಡಗು ಗೋಧಿ ತುಂಬಿದ ಹಡಗು ಬಂದು ಮುಂಬೈಯಲ್ಲಿ ಬಂದು ಇಳಿ ನಿಂತ್ಕೊಳ್ತು ಅಥವಾ ಯಾವುದೋ ಒಂದು ಬಂದರಲ್ಲಿ ಬಂದು ನಿಂತ್ಕೊಳ್ತು ಅಂತ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ ಆಗೋ ಮಟ್ಟಿಗೆ ಅಷ್ಟು ಬರಗೆಟ್ಟು ಹೋಗಿತ್ತು ನಮ್ಮ ಈ ಪ್ರೀತಿಯ ಭಾರತ ಆಹಾರ ಧನ್ಯದ ಕೊರತೆಯಿಂದ ಆದರೆ ಹಸಿರು ಕ್ರಾಂತಿ ಇತ್ಯಾದಿಗಳಿಂದಾಗಿ ನಾವು ಆಹಾರ ಧಾನ್ಯದ ಕೊರತೆಯನ್ನು ನೀಗಿಸ್ಕೊಂಡಿದ್ದೀವಿ ನಮಗೀಗ ಭಾರತದಲ್ಲಿ ಆಹಾರ ಧಾನ್ಯದ ಕೊರತೆ ಇಲ್ಲ ಬೇಕಾದ್ರೆ ಬೇರೆಯವ್ರಿಗೆ ಕೊಡೋಷ್ಟು ಕೂಡ ನಮ್ಮಲ್ಲಿ ಎಷ್ಟೋ ಸಲ ಕೊಳೆಯುವಷ್ಟು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋಡನ್ಗಳಲ್ಲಿ ಕೊಳೆಯುವಷ್ಟು ಆಹಾರದ ಧಾನ್ಯ ನಮ್ಮ ಹತ್ರ ಈಗ ಇದೆ ಆದರೆ ತಿನ್ನೋಕ್ಕೊಂದು ಸಫಿಶಿಯಂಟ್ ಅಕ್ಕಿ ಇದೆ ಗೋಧಿ ಇದೆ ತಕ್ಷಣ ಎಷ್ಟು ಬೇಕಾದರೂ ಜನಸಂಖ್ಯೆಯನ್ನು ಸಾಕಲಿಕ್ಕೆ ಬೇಕಾದ ಸಂಪನ್ಮೂಲ ನಮ್ಮ ಬಳಿ ಇದೆ ಅಂತ ಅಲ್ಲ ಆಹಾರದ ಕೊರತೆ ನೀಗಿಸ್ಕೊಂಡಿದ್ದೀವಿ ಆದರೆ ಎಜುಕೇಷನ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೌಸಿಂಗ್ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ಹೆಲ್ತ್ ಸರ್ವಿಸ್ ಹೌಸಿಂಗ್ ಅಂದರೆ ಮನೆ ಹೆಲ್ತ್ ಸರ್ವಿಸ್ ಆರೋಗ್ಯ ಸೇವೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವಿನ್ನು ಕೂಡ ಬಹಳ ಹಿಂದೆ ಇದ್ದೀವಿ ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಒಂದು ಪ್ರಾಪರ್ ಆದಂತಹ ಒಂದು ಪಕ್ಕಾ ಮನೆ ಹೆಚ್ಚಿನ ಜನರ ಬಳಿ ಇಲ್ಲ ಆರೋಗ್ಯ ಸೇವೆಗಳು ಕೂಡ ತುಂಬ ದೊಡ್ಡ ಪ್ರಮಾಣದ ಭಾರತೀಯರಿಗೆ ಒಳ್ಳೆ ರೀತಿಯಲ್ಲಿ ಲಭ್ಯ ಇಲ್ಲ ಎಷ್ಟು ಮಾತ್ರ ಅಲ್ಲ ಈ ಫುಡ್ ವಿಚಾರದಲ್ಲೂ ಕೂಡ ಅಷ್ಟೇ ಅನ್ನ ತಿಂದ ತಕ್ಷಣ ಅಥವಾ ಗೋಜಿ ತಿಂದ ತಕ್ಷಣ ಎಲ್ಲ ಬೇಕಾದ ಎಲ್ಲ ಕ್ಯಾಲೋರೀಸ್ ಮಕ್ಕಳಿಗೆ ಬೇಕಾದಂತಹ ಕ್ಯಾಲೋರೀಸ್ ಕೊಟ್ಟ ತಕ್ಷಣ ಹೊಟ್ಟೆ ತುಂಬಿಸಿದ ತಕ್ಷಣ ಎಲ್ಲ ನರಿಶ್ಮೆಂಟ್ ಸಿಗ್ತಾ ಇದೆ ಪೌಷ್ಟಿಕಾಂಶಗಳು ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ ಖಂಡಿತವಾಗಲೂ ಕೂಡ ಅಲ್ಲ ನೆಕ್ಸ್ಟ್ ಜನ್ರೇಷನ್ ಆಫ್ ಇಂಡಿಯನ್ಸ್ ಮುಂದಿನ ಪೀಳಿಗೆಯ ಭಾರತೀಯರು ನಮ್ಮ ಮಕ್ಕಳಿಗೆ ಕ್ವಾಲಿಟಿ ನರಿಶ್ಮೆಂಟ್ ಬೇಕು ಅವರಿಗೆ ವಿಟಮಿನ್ಸ್ ಬೇಕು ಪ್ರೋಟೀನ್ಸ್ ಬೇಕು ಮಿನರಲ್ಸ್ ಬೇಕು ಅವರ ಆಹಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಒಂದು ಕ್ರೀಡಾಕೂಟನೇ ತಗೊಳ್ಳಿ ಸರಿಯಾದ ಪ್ರಮಾಣದಲ್ಲಿ ಸ್ಪರ್ಧೆ ಮಾಡಿ ಮುನ್ನುಗ್ಗಿ ಒಲಂಪಿಕ್ನಲ್ಲಿ ಪದಕಗಳ ಪಟ್ಟಿಯಲ್ಲಿ ಭಾರತನು ಒಂದನೇ ಸ್ಥಾನಕ್ಕೋ ಎರಡನೇ ಸ್ಥಾನಕ್ಕೋ ಮೂರನೇ ಸ್ಥಾನಕ್ಕೋ ಅಂದರೆ ಅಮೇರಿಕ ಚೀನಾ ಇವರು ಸಾಗಲ್ ಪಕ್ಕ ಬಂದು ನಿಂತ್ಕೋಬೇಕು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ದೇಶ ಇಲ್ಲಿನ ಮಕ್ಕಳು ಬಲಯುತರಾಗಿ ಬೆಳಿಬೇಕು ಸ್ಟ್ರಾಂಗ್ ಆಗಿ ಬೆಳೀಬೇಕು ಅವರಲ್ಲಿ ಸ್ಟಾಮಿನಾ ಇರಬೇಕು ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗಬೇಕು ಅಂದರೆ ಇದೊಂದು ಉದಾಹರಣೆ ಕೊಟ್ಟಿದ್ದಷ್ಟೇ ಕ್ರೀಡಾಕೂಟದು ಒಲಿಂಪಿಕ್ಸ್ ಬೇರೆ ಯಾವುದೇ ವಿಚಾರ ತಗೊಳ್ಳಿ ನೀವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ತೆಗೆದು ನೋಡಿದಾಗ ಅಲ್ಲಿರುವಂತಹ ಅಪೌಷ್ಟಿಕತೆ ಪ್ರಮಾಣ ಎಷ್ಟು ಕಮ್ಮಿ ಇದೆ ನೆಗ್ಲಿಜಿಬಲ್ ಇದೆ ಮುಂದುವರೆದಿರೋ ದೇಶಗಳಲ್ಲಿ ಎಲ್ಲ ಅಲ್ಲ ಮುಂದುವರೆದಿರೋ ದೇಶಗಳಲ್ಲಿ ಆದರೆ ಭಾರತದಲ್ಲಿ ಅಪೌಷ್ಟಿಕತೆ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ನಮ್ಮ ದೇಶದ ಮಕ್ಕಳನ್ನ ಅಪೌಷ್ಟಿಕತೆಯಿಂದಲೇ ಎಷ್ಟೋ ಜನ ಮಕ್ಕಳು ಅವರ ಪೂರ್ಣ ಪ್ರಮಾಣದ ದೈಹಿಕ ವಿಕಸನವೇ ಆಗೋಗೋದಿಲ್ಲ ಅಂತಹ ಪರಿಸ್ಥಿತಿಯನ್ನ ಈ ದೇಶ ಫೇಸ್ ಮಾಡ್ತಾ ಇದೆ ಭಾರತ ಪ್ರತಿ ವರ್ಷ ಎರಡೂವರೆ ಕೋಟಿಗೂ ಅಧಿಕ ಮಕ್ಕಳನ್ನು ತನ್ನ ಪಾಪ್ಯುಲೇಷನ್ಗೆ ಆ್ಯಡ್ ಮಾಡ್ತಾ ಹೋಗ್ತಾ ಇದೆ ಭಾರತದಂತಹ ಮಧ್ಯಮ ಮತ್ತು ಕೆಳ ಆದಾಯದ ದೇಶ ನಮ್ಮಲ್ಲೆಲ್ಲರೂ ಕೂಡ ಏನು ಹೈ ಇನ್ಕಮ್ ಇಲ್ಲ ನಮ್ಮಲ್ಲೆಲ್ರಿಗೂ ಕೂಡ ತುಂಬ ದೊಡ್ಡ ಪ್ರಮಾಣದ ಭಾರತೀಯರು ಮಧ್ಯಮ ಮತ್ತು ಕೆಳ ಆದಾಯದ ಕೆಟಗರಿಯಲ್ಲೇ ಬರ್ತಾರೆ ನಮ್ಮ ದೇಶ ಕೂಡ ಮಿಡಲ್ ಆ್ಯಂಡ್ ಲೋ ಇನ್ಕಮ್ ಕೆಟಗರಿಯಲ್ಲೇ ಬರುತ್ತೆ ಸೊ ಇಂಥ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿ ವರ್ಷ ಎರಡು ಎರಡೂವರೆ ಕೋಟಿ ಮಕ್ಕಳನ್ನು ಆ್ಯಡ್ ಮಾಡ್ತಾ ಹೋದರೆ ಅದು ಆ್ಯಡ್ ಆಗ್ತಾನೆ ಹೋಗುತ್ತಲ್ಲ ಬರೀ ಎರಡೂವರೆ ಕೋಟಿ ಮಾತ್ರ ಅಲ್ಲ ಹಿಂದಿನ ವರ್ಷ ಹುಟ್ಟಿದ ಎರಡೂವರೆ ಕೋಟಿ ಮಕ್ಕಳು ನೆಕ್ಸ್ಟ್ ವರ್ಷ ಮತ್ತೆ ಎರಡೂವರೆ ಕೋಟಿ ಮಕ್ಕಳು ಆ ರೀತಿ ಆ್ಯಡ್ ಆಗ್ತಾ ಹೋದರೆ ಜನಸಂಖ್ಯೆ ಈ ಪರಿ ಸ್ಫೋಟ ಆಗ್ತಾ ಹೋದರೆ ಅಷ್ಟು ಮಕ್ಕಳಿಗೂ ಬೇಕಾದಂತಹ ಒಳ್ಳೆ ಆಹಾರ ಆಹಾರದ ಜೊತೆಗೆ ಬೇಕಾದಂತಹ ಪೌಷ್ಟಿಕ ಆಹಾರ ಆರೋಗ್ಯ ಸೇವೆಗಳು ಶಿಕ್ಷಣ ಇದೆಲ್ಲ ಕೊಡೋದು ದೇಶಕ್ಕೆ ತುಂಬ ಕಷ್ಟ ಆಗುತ್ತೆ ದೇಶದ ವ್ಯವಸ್ಥೆಗೆ ಹೊರೆ ಆಗ್ತಾ ಹೋಗುತ್ತೆ ಜೊತೆಗೆ ಇಷ್ಟು ಮಾತ್ರ ಅಲ್ಲ ಅವರು ಬೆಳೆದು ದೊಡ್ಡವರಾದಮೇಲೆ ಏನೋ ಓದಿ ಮುಗಿಸ್ಕೊಂಡು ಅವರು ಸಮಾಜಕ್ಕೆ ಬಂದ ನಂತರ ಅವ್ರಿಗೆ ಸರಿಯಾಗಿ ಜಾಬ್ಸ್ ಇಲ್ಲ ಅಂದರೆ ಅವರು ಏನು ಮಾಡ್ತಾರೆ ಏನು ಮಾಡ್ತಾರೆ ಬೆಳೆದು ಆಗಿಬಿಟ್ಟಿದ್ದಾರೆ ಮಕ್ಕಳು ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಗಿದೆ ಎಜುಕೇಷನ್ ಮುಗಿಸ್ಕೊಂಡಿದ್ದಾರೆ ಜಾಬ್ ಇಲ್ಲ ಏನು ಮಾಡ್ತಾರೆ ಸಮಾಜದಲ್ಲಿ ಅಶಾಂತಿ ಕೋಲಾಹಲ ಗಲಭೆ ಇತ್ಯಾದಿ ಎಲ್ಲವುಗಳಿಗೂ ಮೂಲ ನಮ್ಮ ದೇಶದ ಯುವಕರಲ್ಲಿ ಕೆಲಸ ಇಲ್ದಿರೋದು ಕೂಡ ಒನ್ ಆಫ್ ದ ರೀಸನ್ ಅದು ಒಂದು ಪ್ರಮುಖವಾಗಿರೋ ಕಾರಣ ಸೊ ಈ ರೀತಿ ಎಲ್ಲ ಸಮಸ್ಯೆಗಳಾಗ್ತಾ ಹೋಗುತ್ತೆ ಜನಸಂಖ್ಯಾ ಸ್ಫೋಟವನ್ನು ತಡಿದೆ ಹೋದರೆ ಆದರೆ ನಿಯಂತ್ರಣ ಹೇಗೆ ಮಾಡೋದು ಸರ್ಕಾರ ಕಾನೂನು ತಂದು ಮಾಡಬೇಕಾ ಅಥವಾ ಬೇರೆ ವಿಧಾನ ಇದೆಯಾ ಅಂತ ಎಷ್ಟೋ ಸಲ ಅರ್ಥಶಾಸ್ತ್ರಜ್ಞರೆಲ್ಲ ಹೇಳ್ತಾರೆ ನೀವ್ ಕಾನೂನು ತಂದೇನು ಏನು ಪ್ರಯೋಜನ ಇಲ್ಲ ಇದರಿಂದ ಅಡ್ಡಪರಿಣಾಮ ಆಗುತ್ತೆ ಅದ್ರ ಬದಲಿಗೆ ನೀವು ಜನರ ಜೀವನ ಮಟ್ಟವನ್ನು ಸುಧಾರಿಸಿ ಅವ್ರು ಚೆನ್ನಾಗಿ ಎಜುಕೇಶನ್ ಕೊಡಿ ಅವರ ಇನ್ಕಮ್ ಲೆವೆಲನ್ನು ಇನ್ಕ್ರೀಸ್ ಮಾಡಿ ನೋಡಿ ನೋಡ್ತಾ ಹೋಗಿ ಅವರೇ ಜನಸಂಖ್ಯೆ ನಿಯಂತ್ರಣವನ್ನು ಮಾಡ್ತಾ ಹೋಗ್ತಾರೆ ಅವರಿಗೆ ಅವೇರ್ನೆಸ್ ಬರ್ತಾ ಹೋಗುತ್ತೆ ಅನ್ನುವಂಥ ಮಾತನ್ನು ಕೆಲ ಎಕನಾಮಿಸ್ಟ್ಗಳು ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಇದೇ ಅವ್ರು ಕೇಳಿದಾಗ ಯು ಪಿ ಸರ್ಕಾರ ಮಾಡಕ್ಕೆ ಹೊರಟಿದಾರಲ್ಲ ನೀವೇನಾದರೂ ತರ್ತೀರಾ ಅಂತ ಕೇಳಿದಾಗ ಅವ್ರು ಹೇಳಿದರು ಪ್ರತಿಯೊಂದು ರಾಜ್ಯಕ್ಕೂ ಅವ್ರದ್ದೇ ಆದಂತಹ ನೀತಿಗಳನ್ನು ತರೋಕೆ ಅಧಿಕಾರ ಇದೆ ಅವ್ರು ಮಾಡ್ಕೊಳ್ಳಿ ಆದರೆ ನನ್ನನ್ನು ಕೇಳಿದ್ರೆ ಜನರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಜೀವನ ಮಟ್ಟ ಸುಧಾರಿಸಬೇಕು ಆಗ ಅದು ಆಟೋಮೆಟಿಕಲಿ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ನಿತೀಶ್ ಕುಮಾರ್ ಕೊಟ್ಟರು ಇದು ಭಾರತದಲ್ಲಿ ಕೆಲ ರಾಜ್ಯಗಳನ್ನು ನೋಡ್ತಾ ಹೋದರೆ ಹೌದು ಅನ್ನೋ ರೀತಿ ಕೂಡ ಇದೆ ಉದಾಹರಣೆಗೆ ಭಾರತದ ದಕ್ಷಿಣದ ರಾಜ್ಯಗಳು ಒಳ್ಳೆ ಜನಸಂಖ್ಯಾ ನಿಯಂತ್ರಣವನ್ನು ಸಾಧಿಸಿವೆ ಆದರೆ ಭಾರತದ ಉತ್ತರದ ರಾಜ್ಯಗಳು ಬಿಹಾರ ಉತ್ತರ ಪ್ರದೇಶ ಈ ವಿಚಾರದಲ್ಲಿ ಫೇಲ್ ಆಗಿವೆ ಇದುವರೆಗೂ ಕೂಡ ನಿಮಗೆ ಒಂದಷ್ಟು ನಂಬರ್ಸ್ ಮತ್ತು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀವಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗಮನ ಕೊಟ್ಟು ನೋಡ್ತಾ ಹೋಗಿದ್ದನ್ನು ಕರ್ನಾಟಕ ಒಟ್ಟು ಭೂ ಪ್ರದೇಶ ಎಷ್ಟಿದೆ ಮತ್ತು ಜಮೀನು ಎಷ್ಟಿದೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಸ್ಕ್ವೇರ್ ಕಿಲೋಮೀಟರ್ ಇದೆ ಜನಸಂಖ್ಯೆ ಎಷ್ಟಿದೆ ಆರು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಇದೆ ಅಂದರೆ ಸಾಂದ್ರತೆ ಎಷ್ಟು ಪ್ರತಿ ಸ್ಕ್ವೇರ್ ಕಿಲೋಮೀಟ್ರಲ್ಲೂ ಕೂಡ ಎಷ್ಟು ಜನ ಇದ್ದಾರೆ ಮುನ್ನೂರ ಹತ್ತೊಂಬತ್ತು ಜನ ಕರ್ನಾಟಕದಲ್ಲಿದ್ದಾರೆ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಏನು ಕೇರಳ ಕೇರಳದ ಭೂ ಪ್ರದೇಶ ಎಷ್ಟು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಸ್ಕ್ವೇರ್ ಕಿಲೋಮೀಟರ್ ಕರ್ನಾಟಕಕ್ಕಿಂತ ಬಹಳ ಚಿಕ್ಕ ರಾಜ್ಯ ಕೇರಳ ಜನಸಂಖ್ಯೆ ಮೂರು ಪಾಯಿಂಟ್ ನಾಲ್ಕು ಕೋಟಿ ಇಲ್ಲಿ ಸಾಂದ್ರತೆಯಷ್ಟು ದಕ್ಷಿಣದ ರಾಜ್ಯಗಳಲ್ಲೇ ಅತಿ ಹೆಚ್ಚು ಕೇರಳದಲ್ಲಿ ಎಂಟುನೂರ ಐವತ್ತೊಂಬತ್ತು ಜನ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಆದರೂ ಕೂಡ ಕೇರಳದ ಸಾಧನೆ ಇದೆ ನಂಬರ್ ಇಲ್ಲಿ ಜಾಸ್ತಿ ಕಾಣಿಸ್ತಿರ್ಬೋದು ಮುಂದೆ ಹೇಳ್ತಾ ಹೋಗ್ತೀವಿ ನೋಡಿ ಏನು ತಮಿಳ್ನಾಡಿನ ವಿಚಾರಕ್ಕೆ ಬಂದಾಗ ತಮಿಳುನಾಡಿನ ಭೂ ಪ್ರದೇಶ ಒಂದು ಲಕ್ಷದ ಮೂವತ್ತು ಸಾವಿರದ ಐವತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ಇಲ್ಲಿನ ಜನಸಂಖ್ಯೆ ಎಂಟು ಪಾಯಿಂಟ್ ಒಂದು ಕೋಟಿ ಇಲ್ಲಿ ಎಷ್ಟು ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಐನೂರ ಐವತ್ತು ಜನ ಇಲ್ಲಿ ವಾಸವಾಗಿದ್ದಾರೆ ಇನ್ನು ಆಂಧ್ರ ಪ್ರದೇಶ ಇಲ್ಲಿನ ಭೂಪ್ರದೇಶ ಒಂದು ಲಕ್ಷದ ಅರವತ್ತು ಸಾವಿರದ ಇನ್ನೂರ ಐದು ಸ್ಕ್ವೇರ್ ಕಿಲೋಮೀಟರ್ ಜನಸಂಖ್ಯೆ ನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ಸಾಂದ್ರತೆ ಮುನ್ನೂರ ಎಂಟು ಮುನ್ನೂರ ಎಂಟು ಜನ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಇದನ್ನೀಗ ಉತ್ತರದ ರಾಜ್ಯಗಳಿಗೆ ಬಿಹಾರ ಉತ್ತರ ಪ್ರದೇಶಕ್ಕೆ ಕಂಪೇರ್ ಮಾಡಿ ನಾವೀಗ ನೋಡೋಣ ಬಿಹಾರದ ಭೂ ಪ್ರದೇಶ ಬರೀ ತೊಂಬತ್ನಾಲ್ಕು ಸಾವಿರದ ನೂರ ಅರವತ್ತ್ಮೂರು ಸ್ಕ್ವೇರ್ ಕಿಲೋಮೀಟರ್ ಕರ್ನಾಟಕಕ್ಕಿಂತ ಅರ್ಧಕ್ಕಿಂತಲೂ ಕಮ್ಮಿ ಬಿಹಾರದ ಭೂಪ್ರದೇಶ ಕರ್ನಾಟಕದಷ್ಟು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಸ್ಕ್ವೇರ್ ಕಿಲೋಮೀಟರ್ ಇಲ್ಲಿ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಮುನ್ನೂರ ಹತ್ತೊಂಬತ್ತು ಜನ ವಾಸ ಮಾಡ್ತಿದ್ದಾರೆ ಆರು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಕರ್ನಾಟಕಕ್ಕಿಂತ ಅರ್ಧಕ್ಕಿಂತಲೂ ಕಮ್ಮಿ ಭೂಮಿ ಹೊಂದಿರುವ ಬಿಹಾರದಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ಜನಸಂಖ್ಯೆ ಇದೆ ಸಾಂದ್ರತೆ ಎಷ್ಟು ಗೊತ್ತಾ ನಮ್ಮಲ್ಲಿ ಅವ್ರಿಗಿಂತ ಡಬಲ್ ಭೂಮಿ ಇದ್ರೂ ಮುನ್ನೂರ ಹತ್ತೊಂಬತ್ತು ಅವರ ಹತ್ರ ನಮಗಿಂತ ಅರ್ಧಕ್ಕಿಂತ ಕಮ್ಮಿ ಭೂಮಿ ಇದ್ರೂ ಕೂಡ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಸಾವಿರದ ನೂರ ಆರು ಜನ ವಾಸ ಆಗಿದ್ದಾರೆ ಇನ್ನು ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಭೂಪ್ರದೇಶ ದೊಡ್ಡ ರಾಜ್ಯ ಇದು ಎರಡು ಲಕ್ಷದ ನಲವತ್ತ್ ಸಾವಿರದ ಇನ್ನೂರ ಎಂಬತ್ತಾರು ಸ್ಕ್ವೇರ್ ಕಿಲೋಮೀಟರ್ ಇಲ್ಲಿನ ಜನಸಂಖ್ಯೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ಉತ್ತರ ಪ್ರದೇಶ ಪಾಕಿಸ್ತಾನ ಕಂಪೇರ್ ಮಾಡ್ಬೋದು ಪಾಕಿಸ್ತಾನ ಇಡೀ ದೇಶದಲ್ಲಿ ಇರೋದೇ ಅಷ್ಟು ನಮ್ಮ ಹತ್ರ ಒಂದು ರಾಜ್ಯ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ಜನಸಂಖ್ಯೆ ಇಲ್ಲಿ ಸಾಂದ್ರತೆ ಎಷ್ಟು ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟು ಜನ ವಾಸವಾಗಿದ್ದಾರೆ ಎಂಟುನೂರ ಇಪ್ಪತ್ತೆಂಟು ಜನ ಉತ್ತರ ಪ್ರದೇಶದಲ್ಲಿ ವಾಸ ಮಾಡಿದ್ದಾರೆ ದಕ್ಷಿಣದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬಹಳ ಹೆಚ್ಚೇ ಇದೆ ಉತ್ತರ ಪ್ರದೇಶ ಮತ್ತು ಬಿಹಾರದ ಸಾಂದ್ರತೆ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ವಾಸ ಮಾಡ್ತಿರುವ ಜನರ ಪ್ರಮಾಣ ಉತ್ತರ ಪ್ರದೇಶದ್ದು ಹೇಳಬೇಕಾದ್ರೆ ಪಾಕಿಸ್ತಾನದ ಆಲ್ಮೋಸ್ಟ್ ಸೇಮ್ ಇದೆ ಜನಸಂಖ್ಯೆ ಅಂತ ಹೇಳಿದ್ವಲ್ಲ ಸೊ ಒಂದು ಕಂಪ್ಯಾರಿಸನ್ ಮಾಡ್ಬೇಡಣ್ಣ ಪಾಕಿಸ್ತಾನದ ಭೂಪ್ರದೇಶ ಯು ಪಿಗಿಂತ ಬಹಳ ಜಾಸ್ತಿ ಇದೆ ಎಂಟು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಹದಿಮೂರು ಸ್ಕ್ವೇರ್ ಕಿಲೋಮೀಟರ್ ಆದರೆ ಜನಸಂಖ್ಯೆ ಇಪ್ಪತ್ತೊಂದು ಕೋಟಿ ಅರವತ್ತಾರು ಲಕ್ಷ ಪಾಕಿಸ್ತಾನದ ಜನಸಂಖ್ಯೆ ಯು ಪಿಗಿಂತ ಒಂದು ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಆಲ್ಮೋಸ್ಟ್ ಸೇಮ್ ಸಾಂದ್ರತೆ ವಿಚಾರಕ್ಕೆ ಬಂದರೆ ಪಾಕಿಸ್ತಾನದಲ್ಲಿ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಇನ್ನೂರ ಎಂಬತ್ತೇಳು ಜನ ಉವಾಸವಾಗಿದ್ದಾರೆ ಫಲವತ್ತತೆ ಎಷ್ಟು ಪಾಕಿಸ್ತಾನದಲ್ಲಿ ಅಂದರೆ ಪ್ರತಿ ಮಹಿಳೆಯರಿಗೆ ಎಷ್ಟು ಮಕ್ಕಳು ಥರ ಎವರೇಜು ಮೂರು ಪಾಯಿಂಟ್ ಐದು ಒಂದು ಈಗ ಭಾರತದ ನೋಡೋಣ ಹಾಗಾದ್ರೆ ಇಡೀ ಭಾರತದ ಲೆಕ್ಕಕ್ಕೆ ತಗೊಳ್ಳೋಣ ಭಾರತ ಒಟ್ಟು ಮೂವತ್ತೆರಡು ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಭೂಮಿಯನ್ನು ಹೊಂದಿದೆ ಜನಸಂಖ್ಯೆ ಭಾರತದಲ್ಲಿ ನೂರ ಮೂವತ್ತಾರು ಕೋಟಿಗೂ ಅಧಿಕ ನೂರ ಮೂವತ್ತಾರು ಪಾಯಿಂಟ್ ಆರು ನಾಲ್ಕು ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಭಾರತ ಹೊಂದಿದೆ ಎಷ್ಟು ಭಾರತದಲ್ಲಿ ಹಾಗಾದರೆ ಇಡೀ ಭಾರತದ ಲೆಕ್ಕ ಅವರೇಜ್ ತೆಗೆದಾಗ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ಗೆ ನಾನ್ನೂರ ಅರವತ್ನಾಲ್ಕು ಜನ ಭಾರತದಲ್ಲಿ ವಾಸ ಆಗ್ತಿದ್ದಾರೆ ಫಲವತ್ತತೆಯಷ್ಟು ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಇಡೀ ದೇಶದ ಅವರೇಜ್ ತೆಗೆದಾಗ ಕಮ್ಮಿನೇ ಇದೆ ಅಂದರೆ ಭಾರತದಲ್ಲಿ ಪ್ರತಿ ಮಹಿಳೆಗೆ ಎರಡು ಪಾಯಿಂಟ್ ಎರಡು ಎರಡು ಮಕ್ಕಳು ಅವರೇಜ್ ತೆಗೆದಾಗ ಈ ರೀತಿ ಸಿಗುತ್ತೆ ಈ ಫಲವತ್ತತೆಯನ್ನು ಕೂಡ ಉತ್ತರದ ರಾಜ್ಯ ಮತ್ತು ದಕ್ಷಿಣದ ರಾಜ್ಯಗಳಿಗೆ ಕಂಪೇರ್ ಮಾಡಿ ನೋಡ್ತಾ ಹೋಗೋಣ ಯಾವ ರೀತಿ ದಕ್ಷಿಣದ ರಾಜ್ಯಗಳು ಈ ಒಂದು ಕಂಟ್ರೋಲನ್ನು ಸಾಧಿಸಿವೆ ಯಾವುದೇ ರೀತಿ ನಿಯಮಗಳನ್ನು ಜಾರಿಗೆ ತರದೇನೆ ಕೇವಲ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಇಂಪ್ರೂವ್ ಮಾಡೋ ಮೂಲಕ ಹೇಗೆ ಸಾಧನೆಯನ್ನು ಮಾಡಿದಾವೆ ಆದರೆ ಉತ್ತರದ ರಾಜ್ಯಗಳು ಯಾವ ರೀತಿ ಹಿಂದೆ ಬಿದ್ದಿವೆ ಅನ್ನೋದನ್ನು ನಿಮಗೆ ನಂಬರ್ಸ್ ಮೂಲಕ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಪ್ರತಿ ಮಹಿಳೆಗೆ ಆವ್ರೇಜ್ ಎಷ್ಟು ಮಕ್ಕಳು ಅಂತ ನಾವು ನೋಡ್ತಾ ಹೋಗೋಣ ಜನಸಂಖ್ಯಾ ಸ್ಫೋಟ ಎಲ್ಲೆಲ್ಲಿ ಆಗ್ತಾ ಇದೆ ಜನಸಂಖ್ಯಾ ಬೆಳವಣಿಗೆ ನಾರ್ಮಲ್ ಎಲ್ಲೆಲ್ಲಿದೆ ಕಂಪೇರ್ ಮಾಡಿದ್ರೆ ಈ ಸ್ಫೋಟದ ರಾಜ್ಯಗಳಿಗೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ ಉತ್ತರ ಪ್ರದೇಶದಲ್ಲಿ ಫರ್ಟಿಲಿಟಿ ರೇಟ್ ಅಂದರೆ ಫಲವತ್ತತೆ ಮೂರಿದೆ ಅಂದರೆ ಅಲ್ಲಿ ಉತ್ತರ ಪ್ರದೇಶದ ಅಷ್ಟು ಮಹಿಳೆಯರಲ್ಲಿ ಪ್ರತಿ ಮಹಿಳೆಗೆ ಅವರೇಜ್ ಮೂರು ಜನ ಮಕ್ಕಳ ಥರ ಬಿಹಾರ ಕೂಡ ಮೂರಿದೆ ರಾಜಸ್ಥಾನ ಎರಡು ಪಾಯಿಂಟ್ ಏಳು ಮಧ್ಯಪ್ರದೇಶ ಎರಡು ಪಾಯಿಂಟ್ ಏಳು ಜಾರ್ಖಂಡ್ ಎರಡು ಪಾಯಿಂಟ್ ಐದು ಛತ್ತೀಸ್ಗಢ ಎರಡು ಪಾಯಿಂಟ್ ನಾಲ್ಕು ಈ ಇಷ್ಟು ರಾಜ್ಯಗಳು ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಮಧ್ಯಪ್ರದೇಶ ಜಾರ್ಖಂಡ್ ಛತ್ತೀಸ್ಗಢ ಈ ಆರೇ ರಾಜ್ಯಗಳಿಂದ ದೇಶದ ನಲವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ನೂರ ಮೂವತ್ತಾರು ಕೋಟಿಯಲ್ಲಿ ಫಾರ್ಟಿ ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಬರೀ ಈ ಆರು ರಾಜ್ಯಗಳ ಕೊಡುಗೆ ಇದೆ ಇನ್ನು ಜನಸಂಖ್ಯಾ ಬೆಳವಣಿಗೆ ದರ ಈ ರಾಜ್ಯಗಳಿಗೆ ಉತ್ತರದ ಈ ರಾಜ್ಯಗಳಿಗೆ ಹೋಲಿಸಿದ್ರೆ ಸಾಕಷ್ಟು ಕಮ್ಮಿ ಇರೋದು ದಕ್ಷಿಣದ ರಾಜ್ಯಗಳಲ್ಲಿ ಅಂತ ಪ್ರೂವ್ ಮಾಡೋಕೆ ಕೇರಳ ದಕ್ಷಿಣದಲ್ಲಿ ಅತಿ ಹೆಚ್ಚಿರೋದೇ ಕೇರಳ ಒಂದು ಪಾಯಿಂಟ್ ಎಂಟು ಕೇರಳದಲ್ಲಿ ಒಟ್ಟು ಅಷ್ಟು ಮಹಿಳೆಯರಿಗೆ ಅವರೇಜ್ ತೆಗೆದಾಗ ಪ್ರತಿಯೊಬ್ಬರಿಗೂ ಒಂದು ಪಾಯಿಂಟ್ ಎಂಟು ಮಕ್ಕಳು ಥರ ಕರ್ನಾಟಕ ಒಂದು ಪಾಯಿಂಟ್ ಏಳು ಮಹಾರಾಷ್ಟ್ರ ಮಹಾರಾಷ್ಟ್ರ ದಕ್ಷಿಣದ ರಾಜ್ಯ ಅಂತ ಪೂರ್ತಿ ಕರೆಸ್ಕೊಳ್ಳಲ್ಲ ಮಧ್ಯದಿಂದ ಅವ್ರು ಕೆಳಗಿದ್ರೂ ಕೂಡ ಈ ವೆಸ್ಟರ್ನ್ ಪಶ್ಚಿಮದ ಸೈಡ್ನಲ್ಲಿದ್ದರೂ ಕೂಡ ದಕ್ಷಿಣ ಪಶ್ಚಿಮದ ಸೈಡ್ನಲ್ಲಿದ್ದರೂ ಕೂಡ ಅವರು ಭೂಪಟದಲ್ಲಿ ಮಾತ್ರ ಮಧ್ಯದಿಂದ ಕೆಳಗೆ ಕಾಣಿಸ್ತಾರೆ ಬಟ್ ಅಲ್ಲೆಲ್ಲ ಹಿಂದಿ ಜಾಸ್ತಿ ಮಾತಾಡ್ತಾರೆ ಅವ್ರನ್ನ ಒಂದು ರೀತಿ ಹೆಚ್ಚು ಕಮ್ಮಿ ಉತ್ತರದವ್ರ ಥರನೇ ಅಥವಾ ಮಧ್ಯದವ್ರ ಥರನೇ ಕನ್ಸಿಡರ್ ಮಾಡಲಾಗತ್ತೆ ಆದರೂ ಭೂಪಟದವರು ಮಧ್ಯಕ್ಕಿಂತ ಸ್ವಲ್ಪ ಕೆಳಗೆ ಕಾಣೋ ಮಧ್ಯದಿಂದ ಕೆಳಗೆ ಕಾಣೋದ್ರಿಂದ ನಾವು ಅವ್ರನ್ನ ಸುಮ್ಮನೆ ಅಂಕಿಅಂಶದ ಪರ್ಪಸ್ಗೆ ತಗೊಂಡಿದ್ದೀವಿ ಮಹಾರಾಷ್ಟ್ರ ಒಂದು ಪಾಯಿಂಟ್ ಏಳು ತಮಿಳ್ನಾಡು ಒಂದು ಪಾಯಿಂಟ್ ಆರು ಗೋವಾ ಒಂದು ಪಾಯಿಂಟ್ ಮೂರು ಸೊ ದಕ್ಷಿಣದ ರಾಜ್ಯಗಳು ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಮೂಲಕ ಶಿಕ್ಷಣದ ವ್ಯವಸ್ಥೆಯಲ್ಲಿ ಪ್ರಗತಿಯನ್ನು ಸಾಧಿಸುವ ಮೂಲಕ ಆರೋಗ್ಯ ವ್ಯವಸ್ಥೆಯಲ್ಲಿ ಪ್ರಗತಿಯನ್ನು ಸಾಧಿಸುವ ಮೂಲಕ ಉತ್ತರದ ರಾಜ್ಯಗಳಿಗೆ ಹೋಲಿಸಿದ್ರೆ ಜನರಲ್ ಅವೇರ್ನೆಸ್ ಬಂದು ಜನರೇ ಕಂಟ್ರೋಲನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಅಂಕಿಅಂಶಗಳಿಂದ ಸಾಬೀತಾಗುತ್ತೆ ನೋಡಿ ಉತ್ತರ ಪ್ರದೇಶ ಎರಡು ಸಾವಿರದ ಮೂವತ್ತರ ವೇಳೆಗೆ ರೂಲ್ಸ್ ಕಾನೂನೆಲ್ಲ ತಂದು ಒಂದು ಪಾಯಿಂಟ್ ಒಂಬತ್ತಕ್ಕೆ ಇಳಿಸೋಕ್ಕೆ ಅವರು ಪ್ರಯತ್ನ ನಡೆಸ್ತಾ ಇದ್ದಾರೆ ದಕ್ಷಿಣದ ರಾಜ್ಯಗಳಲ್ಲಿ ಗೋವಾ ಒಂದು ಪಾಯಿಂಟ್ ಮೂರು ತಮಿಳ್ನಾಡು ಒಂದು ಪಾಯಿಂಟ್ ಆರು ಮಹಾರಾಷ್ಟ್ರ ಒಂದು ಪಾಯಿಂಟ್ ಏಳು ಕರ್ನಾಟಕ ಒಂದು ಪಾಯಿಂಟ್ ಏಳು ಆಲ್ರೆಡಿ ಅವರು ಏನು ಕನಸು ಕಾಣ್ತಿದಾರಲ್ಲ ಅದು ನಮ್ಮಲ್ಲಿ ಆಲ್ರೆಡಿ ಅದಕ್ಕಿಂತ ಬಹಳ ಕಮ್ಮಿನೇ ಇದೆ ಸೊ ಈ ವಾದದಲ್ಲೂ ಕೂಡ ಹುರುಳಿದೆ ನೀವು ರೂಲ್ಸ್ ತರೋಕ್ಕಿಂತ ಮುಂಚೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಜನರನ್ನು ಎಜುಕೇಟ್ ಮಾಡಿ ಶಿಕ್ಷಣ ಕೊಡಿ ಅವರಿಗೆ ಆರೋಗ್ಯ ಸೇವೆಗಳನ್ನು ಕೊಡಿ ಅವರ ಬುದ್ಧಿಮಟ್ಟವನ್ನು ಅವರ ಬುದ್ಧಿಶಕ್ತಿಯನ್ನು ಹಾಗೂ ಆರ್ಥಿಕ ಶಕ್ತಿಯನ್ನು ಇಂಪ್ರೂವ್ ಮಾಡಿ ಅವರೇ ಎಲ್ಲ ಮಾಡ್ಕೋತಾರೆ ಅನ್ನೋ ವಾದದಲ್ಲೂ ಕೂಡ ಧಮ್ಮಿದೆ ಅನ್ನೋದಕ್ಕೆ ಈ ಅಂಕಿ ಅಂಶ ಸಾಕ್ಷಿ ಜೊತೆಗೆ ಇಲ್ಲಿ ಇನ್ನೊಂದು ರಾಜಕೀಯ ಲೆಕ್ಕಾಚಾರ ಕೂಡ ಇದೆ ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಿದ ತಪ್ಪಿಗೆ ರಾಜಕೀಯವಾಗಿ ದೇಶದ ರಾಜಕಾರಣದಲ್ಲಿ ನಾವು ಹಿನ್ನಡೆ ಅನುಭವಿಸ್ಬೇಕಾ ಸ್ವಾಮಿ ಅನ್ನುವಂಥ ಕೇಳುವಂಥ ಪ್ರಶ್ನೆ ಯಾಕಂದರೆ ಕ್ಷೇತ್ರಗಳ ರಚನೆ ಆಗುತ್ತಲ್ಲ ಭೂ ಪ್ರದೇಶದ ಆಧಾರದ ಮೇಲೆ ಆಗೋದಿಲ್ಲ ಮೊದಲಾಗಿ ಜನಸಂಖ್ಯೆ ಆಧಾರವನ್ನು ಪ್ರಮುಖವಾಗಿಟ್ಕೊಳ್ಳಲಾಗುತ್ತೆ ಬಿಹಾರ ಎಷ್ಟು ಸೀಟು ನಮ್ದು ಇಪ್ಪತ್ತೆಂಟು ಸೀಟ್ ಇರೋದು ಬಿಹಾರಕ್ಕಿಂತ ಡಬಲ್ ಸೈಜ್ ಇರುವಂಥ ಕರ್ನಾಟಕಕ್ಕೆ ಇರೋದು ಎಷ್ಟು ಸೀಟು ಪಾರ್ಲಿಮೆಂಟ್ ಸೀಟು ಇಪ್ಪತ್ತೆಂಟು ಆದರೆ ಜನಸಂಖ್ಯೆ ನಮಗಿಂತ ಅವರು ಜಾಸ್ತಿ ಇದೆ ಒಂಬತ್ತು ಕೋಟಿಗಿಂತ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನಲವತ್ತು ಪಾರ್ಲಿಮೆಂಟ್ ಸೀಟ್ ಇದೆ ದೇಶದ ಸಂಸತ್ನಲ್ಲಿ ನಲವತ್ತು ಜನ ಎಂ ಪಿಗಳನ್ನು ಆಯ್ಕೆ ಮಾಡಿ ಕಳಿಸ್ಕೊಳ್ಳುತ್ತೆ ಬಿಹಾರ ದೇಶದ ಪಾರ್ಲಿಮೆಂಟ್ನಲ್ಲಿ ಅವ್ರ ವಾಯ್ಸ್ ಜಾಸ್ತಿ ಆಗುತ್ತೆ ಜಸ್ಟ್ ಬಿಕಾಸ್ ದೇ ಹಾವ್ ಪಾಪ್ಯುಲೇಷನ್ ಅಲ್ಲಿ ಜನಸಂಖ್ಯೆ ಇದೆ ಒಂದೇ ಒಂದು ಕಾರಣಕ್ಕೋಸ್ಕರ ಉತ್ತರ ಪ್ರದೇಶ ಎಂಬತ್ತು ಎಂ ಪಿಗಳನ್ನು ಆಯ್ಕೆ ಏನು ತಮಾಷೆನ ಐನೂರ ನಲವತ್ತೈದು ಎಂ ಪಿಗಳಲ್ಲಿ ಎಂಬತ್ತು ಜನ ಒಂದು ರಾಜ್ಯದಿಂದ ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಿದ್ದೀವಿ ಹೇಳಿ ನಮ್ಮ ಶಕ್ತಿಯನ್ನು ಕುಂದಿಸ್ಕೊತಾ ಹೋಗ್ಬೇಕಾ ಅವ್ರು ಪಾಪ್ಯುಲೇಷನ್ ಜಾಸ್ತಿ ಮಾಡ್ತಿದ್ದಾರೆ ಅನ್ನೋದು ಒಂದು ಅನು ಸಾಧನೆಗೋಸ್ಕರ ಅವ್ರಿಗೆ ಜಾಸ್ತಿ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಜಾಸ್ತಿ ಆಗ್ತಾ ಹೋಗ್ಬೇಕಾ ನಾವು ಉತ್ತಮ ಸಾಧನೆ ಮಾಡಿದಕ್ಕೆ ನಾವು ಈ ಪನಿಷ್ಮೆಂಟಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳುವಂತಹ ಸಂದರ್ಭ ಖಂಡಿತವಾಗ್ಲೂ ಮುಂದೆ ಬಂದೇ ಬರುತ್ತೆ ಏನು ಎಷ್ಟೋ ಜನ ಭಾರತಕ್ಕೂ ಚೀನಾಗೂ ಕಂಪೇರ್ ಮಾಡ್ತಾರೆ ಚೀನಾದಲ್ಲಿ ನೋಡಿ ಹೆಂಗ್ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ರು ಆ ರೂಲ್ಸ್ ಹಂಗೆ ತರಬೇಕು ಅಂತೇಳಿ ಭಾರತದ ಕೆಲವರು ಕಮ್ಯುನಿಸ್ಟ್ ವಿರೋಧಿಗಳಾಗಿದ್ರು ಕೂಡ ಆ ರೀತಿ ಮಾಡಬೇಕು ಹಂಗೆ ರೂಲ್ಸ್ ತರಬೇಕ್ರಿ ಅನ್ನುವಂಥದ್ದನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ ಹಾಗಾದ್ರೆ ಅದೊಂದು ಕಂಪ್ಯಾರಿಸನ್ ಮಾಡಿ ನೋಡೋಣ ಇಡೀ ಭಾರತದ ಫಲವತ್ತತೆ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ನಾಲ್ಕು ಪಾಯಿಂಟ್ ಐದಿತ್ತು ಭಾರತದ ಪ್ರತಿ ಮಹಿಳೆಗೆ ನಾಲ್ಕು ಪಾಯಿಂಟ್ ಐದರಷ್ಟು ಮಕ್ಕಳು ಎರಡು ಸಾವಿರದ ಹದಿನೇಳರ ವೇಳೆಗೆ ಅರ್ಧಕ್ಕರ್ಧ ಕಮ್ಮಿಯಾಗಿದೆ ಭಾರತದಲ್ಲಿ ಎರಡು ಪಾಯಿಂಟ್ ಎರಡು ಯಾವುದೇ ನಿಯಮಗಳನ್ನು ಜಾರಿಗೆ ತರದೆ ಜನರಿಗೆ ಕಾನೂನಿನ ಒತ್ತಡ ಇಲ್ಲದೆ ಕಾನೂನಿನ ಫೋರ್ಸ್ ಇಲ್ಲದೆ ಈ ಸಾಧನೆಯನ್ನು ಭಾರತ ಮಾಡಿತು ವಿಶೇಷವಾಗಿ ದಕ್ಷಿಣದ ರಾಜ್ಯಗಳ ಕೊಡುಗೆ ಜಾಸ್ತಿ ಇದೆ ಇದರಲ್ಲಿ ಉತ್ತರದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಹಾಗಾದರೆ ಚೀನಾದಲ್ಲಿ ಚೀನಾದಲ್ಲಿ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಪ್ರತಿ ಮಹಿಳೆಗೆ ಚೀನಾದಲ್ಲಿ ಆರು ಜನ ಆವರೇಜ್ ಮಕ್ಕಳು ಫಲವತ್ತತೆ ಆಗ ಪ್ರತಿ ಮಹಿಳೆಗೆ ಆರು ಮಕ್ಕಳ ಥರ ಸಿಗ್ತಾಯಿತ್ತು ಲೆಕ್ಕ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇವಲ ಒಂದು ಪಾಯಿಂಟ್ ಮೂರು ಒನ್ ಚೈಲ್ಡ್ ಪಾಲಿಸಿ ಒಂದೇ ಮಗು ಪಾಲಿಸಿಯಿಂದಾಗಿ ಈ ರೀತಿ ಆಗಿ ಹೋಗಿದೆ ಚೀನಾ ಈಗ ಒದ್ದಾಡ್ತಾ ಇದೆ ಈಗ ಅಲ್ಲಿ ದೇಶ ಮುದಿಯಾಗ್ತಾ ಹೋಗ್ತಾ ಇದೆ ವರ್ಕ್ ಫೋರ್ಸ್ ಇಲ್ಲ ಇಷ್ಟು ವರ್ಷ ಇಡೀ ಜಗತ್ತಿನ ಫ್ಯಾಕ್ಟ್ರಿ ರೀತಿ ಕೆಲಸ ಮಾಡಿದೆ ಚೀನಾ ವರ್ಕ್ ಫೋರ್ಸ್ ಕಮ್ಮಿ ಆಗಿಬಿಡುತ್ತೆ ಮುಂದಿನ ದಿನಗಳಲ್ಲಿ ಯುವ ಜನತೆ ಮದುವೆ ಇಲ್ಲ ಮದುವೆ ಆದರೂ ಕೂಡ ಮಕ್ಕಳ ಪ್ಲ್ಯಾನ್ ಮಾಡ್ತಾ ಇಲ್ಲ ಆದರೂ ಕೂಡ ಒಂದೇ ಮಕ್ಕಳು ಹೆಚ್ಚಂದರೆ ಈ ರೀತಿ ಆಗ್ತಾ ಇದೆ ಹೀಗಾಗಿ ಚೀನಾ ಸರ್ಕಾರ ಈಗ ಒನ್ ಚೈಲ್ಡ್ ಪಾಲಿಸಿಯನ್ನು ತೆಗೆದುಹಾಕಿ ಎರಡು ಮಕ್ಕಳು ಪಾಲಿಸಿ ಜಾರಿಗೆ ತಂದಿದೆ ಒಂದು ರೀತಿ ಸರ್ಕಾರನೇ ಮದುವೆ ಬ್ರೋಕರ್ ಥರ ಕೆಲಸ ಮಾಡ್ತಾ ಇದೆ ಈಗ ಚೀನಾದಲ್ಲಿ ಮದುವೆ ಆಗಲಿ ಯುವಕ ಒಂದು ಕಡೆ ಒಂದುಗೂಡಲಿ ಹೇಳಿ ಸೆಮಿನಾರ್ಗಳನ್ನು ಆಯೋಜನೆ ಮಾಡೋದು ಯುವಕ ಯುವತಿಯರನ್ನು ಸೇರಿಸಿ ಒಂದು ರೀತಿ ಕಾರ್ಯ ಈವೆಂಟ್ಗಳನ್ನು ಆಯೋಜನೆ ಮಾಡಿ ಒಂದು ರೀತಿ ವೇದಿಕೆ ಕಲ್ಪಿಸಿಕೊಡುವಂಥ ಪ್ರಯತ್ನವನ್ನು ಚೀನಾ ಸರ್ಕಾರ ಮಾಡ್ತಾ ಇದೆ ಆ ಮಟ್ಟಿಗೆ ಒತ್ತಡಕ್ಕೊಳಗಾಗಿದೆ ಚೀನಾದ ಕಮ್ಯುನಿಸ್ಟ್ ಆಳ್ವಿಕೆ ಎಲ್ಲಿ ಈ ರೀತಿ ಹೆಂಗಾಗ್ತಾ ಹೋದರೆ ಮುಂದೆ ಮುದಿಯಾಗಿಬಿಡುತ್ತೆ ಅನ್ನೋ ಚೀನಾ ಅನ್ನುವಂಥ ಭಯ ಅವ್ರನ್ನ ಕಾಣ್ತಾ ಇದೆ ಇರಾನ್ ಅಷ್ಟೇ ಸುತ್ತು ಜಗತ್ತಲ್ಲಿ ಮಾಹಿತಿಯನ್ನು ಕೊಟ್ವಿ ಇರಾನ್ನಲ್ಲಿ ಅಂತಹ ಕಟ್ಟರ್ ಸಂಪ್ರದಾಯವಾದಿ ಇಸ್ಲಾಮಿಕ್ ರಾಷ್ಟ್ರ ಅದು ಇರಾನ್ ಅಲ್ಲಿ ಮಕ್ಕಳ ಜನನ ಪ್ರಮಾಣ ಕಮ್ಮಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಅವರು ಸರ್ಕಾರದ ಕಡೆಯಿಂದ ಡೇಟಿಂಗ್ ಆ್ಯಪನ್ನು ತಂದಿದ್ದಾರೆ ಹಮ್ ದಮ್ ಅಂಥೇಳಿ ಹಮ್ ದಮ್ ಅಂಥೇಳಿ ಒಂದು ಡೇಟಿಂಗ್ ಆ್ಯಪನ್ನು ಚೀನಾದ ಸರ್ಕಾರ ಇರಾನ್ನ ಸರ್ಕಾರ ಲಾಂಚ್ ಮಾಡಿದೆ ಅದರಲ್ಲಿ ಯುವಕ ಯುವತಿಯರು ಒಬ್ಬರೊಬ್ಬರು ಪರಿಚಯ ಮಾಡಿಕೊಂಡು ಮದುವೆ ಆಗಲಿ ಮ್ಯಾಚ್ ಆಗಲಿ ಜೋಡಿಗಳಾಗಲಿ ಸಿಂಗಲ್ ಆಗಿದ್ದವರು ಜಂಟಿ ಆಗಲಿ ಅನ್ನೋ ಲೆಕ್ಕದಲ್ಲಿ ಇರಾನ್ ಸರ್ಕಾರ ಯೋಚನೆ ಮಾಡ್ತಾ ಇದೆ ಸೊ ಕೆಲವು ದೇಶಗಳಿಗೆ ಜನಸಂಖ್ಯೆ ಅನ್ನೋದು ಸಮಸ್ಯೆ ಆದರೆ ಶಾಪ ಆಗಿ ಪರಿಣಮಿಸಿದ್ರೆ ಕೆಲ ದೇಶಗಳಿಗೆ ಜನಸಂಖ್ಯೆ ಅನ್ನೋದು ಒಂದು ರೀತಿಯಲ್ಲಿ ದೇವರು ಹೊರ ಕೊಟ್ಟರೆ ಒಳ್ಳೆದಿತ್ತು ಅಂತ ಕಾಯ್ತಾರಲ್ಲ ಆ ರೀತಿ ಅವ್ರು ಕಾಯ್ತಾ ಇದ್ದಾರೆ ಕೆಲ ದೇಶಗಳಲ್ಲಿ ಹೀಗಾಗಿ ತುಂಬ ಬ್ಯಾಲೆನ್ಸಿಗಾಗಿ ಹೆಜ್ಜೆ ನೆಡಬೇಕಾಗತ್ತೆ ತುಂಬ ಯೋಚನೆ ಮಾಡಿ ಹೆಜ್ಜೆ ನೀಡಬೇಕಾಗತ್ತೆ ಜಪಾನ್ ನೋಡಿ ಜಪಾನ್ ಇಡೀ ಪ್ರಪಂಚದಲ್ಲಿ ಮುದಿ ದೇಶ ಅಂತ ಕರೆಸ್ಕೊಳ್ತಾ ಇದೆ ಜಪಾನ್ ಬರೀ ವಯಸ್ಸಾದವರೇ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ಅದರ ಪರಿಣಾಮ ಅಲ್ಲಿ ದುಡಿಯುವ ಕೈಗಳ ಮೇಲೆ ಆ ವಯಸ್ಸಾದವರ ಭಾರ ಜಪಾನ್ನಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆದರೆ ಸದ್ಯಕ್ಕೆ ಭಾರತದಲ್ಲಿ ಆ ಸಮಸ್ಯೆ ಇಲ್ಲ ಅತ್ಯಂತ ವಿಶ್ವದ ಅತ್ಯಂತ ಯುವ ದೇಶಗಳಲ್ಲಿ ಭಾರತ ಕೂಡ ಒಂದು ಹೀಗಾಗಿ ನಮ್ಮ ದೇಶದಲ್ಲಿ ದುಡಿಯುವ ಕೈಗಳು ಸಾಕಷ್ಟಿವೆ ಆದರೆ ಆ ಕೈಗಳಿಗೆ ಕೆಲಸ ಬೇಕಾಗಿದೆ ಹಾಗಂತ ಜನಸಂಖ್ಯಾ ನಿಯಂತ್ರಣ ಅನ್ನುವಂಥ ಟಾಪಿಕ್ ಇದೆಲ್ಲ ಅದನ್ನು ಹೊಸ ವಿಚಾರ ಏನಲ್ಲ ಆಗಲೇ ಹೇಳಿದ್ವಿ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಹೇರಿದಂಥ ಸಂದರ್ಭದಲ್ಲಿ ಅಮ್ಮನ ಬೆನ್ನೆ ಹಿಂದೆ ನಿಂತು ಆಳ್ವಿಕೆ ನಡೆಸಿದ ಸಂಜಯ್ ಗಾಂಧಿ ಸಂತಾನ ಹರಣದ ಕಠಿಣ ಕಾನೂನುಗಳನ್ನು ಜಾರಿಗೆ ತಂದು ಹಿಡಿದು ಹಿಡಿದು ಪುರುಷರನ್ನೆಲ್ಲ ಸಂತಾನ ಹರಣಕ್ಕೆ ಒಳಪಡಿಸ್ತಾ ಇದ್ರು ಪುರುಷರು ಆಗ ಪುರುಷರನ್ನು ಕೂಡ ಪುರುಷರು ಆಗ ಆ ರೀತಿ ಸರ್ಕಾರಿ ಜೀಪ್ಗಳ ಸೌಂಡ್ ಕೇಳಿದ್ರೆ ಹೋಗಿ ಕಾಡು ಪೊದೆ ಎಲ್ಲ ಹಾರಿ ಕತ್ತುಕೂರ್ತಾಯಿದ್ರು ಅನ್ನೋದನ್ನು ಹಿರಿಯರು ಹೇಳ್ತಾರೆ ಹಳ್ಳಿ ಕಡೆ ಹೋಗಿ ಕೇಳಿ ಹೇಳ್ತಾರೆ ಸೊ ಅದು ಮಾತ್ರ ಅಲ್ಲ ಅದು ಸಂಜಯ್ ಗಾಂಧಿ ಅವರದ್ದು ವಿಚಾರ ಆಯಿತು ನಾವು ಹೇಳಿದ್ದು ಅದಾಗಲೇ ಹೇಳಿದ್ವಿ ಅದು ಅದು ಬಿಟ್ಟರೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ನೂರ ಇಪ್ಪತ್ತೈದಕ್ಕೂ ಅಧಿಕ ಸಂಸದರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಒಂದು ಇಡೀ ದೇಶಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಟೂ ಚೈಲ್ಡ್ ಪಾಲಿಸಿಯನ್ನು ಜಾರಿ ತರಬೇಕು ಅಂತ ಆಗ್ರಹ ಮಾಡಿದ್ರು ಅದೇ ವರ್ಷ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಸಾಕಷ್ಟು ಅರ್ಜಿಗಳು ಸಲ್ಲಿಕೆಯಾದವು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ದೇಶದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅಷ್ಟು ಅರ್ಜಿಗಳನ್ನು ಡಿಸ್ಮಿಸ್ ಮಾಡಿ ಹಾಕ್ತು ರದ್ದುಗೊಳಿಸ್ತು ಈ ರೀತಿಯೆಲ್ಲ ನಾವು ಸರ್ಕಾರದ ನಿಯಮಗಳ ಆಧಾರದಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಮಾಡೋಕೆ ಹೋದರೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಹೇಳಿ ಆತಂಕವನ್ನು ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ ಅದನ್ನು ರದ್ದುಪಡಿಸ್ತು ನಂತರ ಕಳೆದ ವರ್ಷ ಅಷ್ಟೇ ಉತ್ತರ ಪ್ರದೇಶದ ಮೂವರು ಸಂಸದರು ಪಾರ್ಲಿಮೆಂಟ್ನಲ್ಲಿ ಖಾಸಗಿ ಮಸೂದೆಗಳನ್ನು ಕೂಡ ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಡಿಸಿದ್ರು ಅಷ್ಟು ಮಾತ್ರ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಲೂ ಕೂಡ ಆಲ್ಮೋಸ್ಟ್ ಭಾರತದ ಒಂದು ಹತ್ತು ಹನ್ನೆರಡು ರಾಜ್ಯಗಳು ಬೇರೆ ಬೇರೆ ರೀತಿಯ ಈ ಜನಸಂಖ್ಯಾ ನಿಯಂತ್ರಣದ ಅಥವಾ ಎರಡೇ ಮಕ್ಕಳು ಅನ್ನುವಂತಹ ನೀತಿಯ ಒಂದಷ್ಟು ಸ್ಮೂತ್ ಆಗಿರುವಂತಹ ವರ್ಷನ್ಗಳನ್ನು ಆ ರೀತಿಯ ಕಾನೂನಿನ ಮಾದರಿಗಳನ್ನು ಜಾರಿಗೆ ತರುವ ಪ್ರಯತ್ನವನ್ನು ನಡೆಸಿವೆ ಕೂಡ ಅಷ್ಟೇ ಯಾಕೆ ಮುಂದಿನ ವಾರ ಆರಂಭ ಆಗಲಿರುವ ಪಾರ್ಲಿಮೆಂಟ್ನ ಅಧಿವೇಶನ ಸಂಸತ್ ಅಧಿವೇಶನದಲ್ಲಿ ಬಿ ಜೆ ಪಿ ಸಂಸದರಾದ ರಾಕೇಶ್ ಸಿನ್ಹಾ ಅನಿಲ್ ಅಗ್ರವಾಲ್ ಸೇರಿದಂತೆ ಒಂದಷ್ಟು ಜನ ಸೇರಿಕೊಂಡು ಮತ್ತೆ ರಾಷ್ಟ್ರ ಮಟ್ಟದ ಒಂದು ಜನಸಂಖ್ಯಾ ನಿಯಂತ್ರಣ ಕಾನೂನನ್ನ ಜಾರಿ ತರಬೇಕು ಅಂತ ಹೇಳಿ ಖಾಸಗಿ ಸದಸ್ಯರ ಮಸೂದೆಯನ್ನ ಮಂಡಿಸೋಕೆ ಮಾನ್ಸೂನ್ ಸೆಷನ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಮೂಲಗಳ ಮಾಹಿತಿಯ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಪಾಲಿಸಿಯನ್ನು ಅನೌನ್ಸ್ ಮಾಡಿದಾರಲ್ಲ ಅದೇ ರೀತಿಯ ಅಂಶಗಳನ್ನು ಈ ಈ ಬಿಲ್ಗಳು ಕೂಡ ಒಳಗೊಂಡಿರಲಿವೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ ಸೊ ಒಂದಂತೂ ಸ್ಪಷ್ಟ ಸ್ನೇಹಿತರೆ ಜನಸಂಖ್ಯಾ ನಿಯಂತ್ರಣದ ವಿಚಾರ ಹಿಂದೆಂದಿಗಿಂತಲೂ ದೇಶದಲ್ಲಿ ಹೆಚ್ಚಿನ ಮೊಮೆಂಟಮ್ ಪಡ್ಕೊಳ್ತಾ ಇದೆ ಒಂದಷ್ಟು ವಾಯ್ಸ್ ಅದಕ್ಕೆ ಸಿಗ್ತಾ ಇದೆ ಒಂದಷ್ಟು ಸೌಂಡ್ ಮಾಡ್ತಾ ಇದೆ ವಿಚಾರ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದು ಚರ್ಚೆಗೆ ಒಳಗಾಗಬೇಕಾಗಿದೆ ಜನ ಡಿಸ್ಕಸ್ ಮಾಡಬೇಕಾಗಿದೆ ಅದನ್ನು ಇದೇ ಕಾರಣಕ್ಕೆ ಈ ವರದಿಯನ್ನು ನಾವೀಗ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು ಸ್ನೇಹಿತರೆ ಮುಂದೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಕೂಡ ಹತ್ತಿರದಲ್ಲಿದೆ ಐದಾರು ತಿಂಗಳಲ್ಲಿ ನೋಟಿಫಿಕೇಷನ್ ಆಗಿಬಿಡುತ್ತೆ ಚುನಾವಣಾ ಅಧಿಸೂಚನೆ ಪ್ರಕಟ ಆಗಿಬಿಡುತ್ತೆ ಸೊ ಆ ಟ ಆ ಟೈಮ್ನಲ್ಲಿ ಈ ಜನಸಂಖ್ಯಾ ನಿಯಂತ್ರಣದ ನೀತಿಗಳಾಗಿರಬಹುದು ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಅಂತ ವಿಚಾರಗಳು ಮತ್ತಷ್ಟು ಹೆಚ್ಚು ಚರ್ಚೆಗೆ ಬರೋದನ್ನು ನೀವು ಗಮನಿಸ್ತಾ ಹೋಗಬಹುದು ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ ವೇಳೆಗೆಲ್ಲ ಈ ಎರಡು ವಿಚಾರಗಳು ಈ ಜನಸಂಖ್ಯೆಯ ನಿಯಂತ್ರಣ ಹಾಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆ ಇದೆರಡು ಅತ್ಯಂತ ದೊಡ್ಡ ಚರ್ಚೆಯ ವಿಚಾರಗಳಾದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ತಪ್ಪೇನೂ ಇಲ್ಲ ಈ ವಿಚಾರ ದೇಶದಲ್ಲಿ ಜನ ಡಿಸ್ಕಸ್ ಮಾಡಬೇಕು ನಮ್ಮ ಪ್ರಜಾಪ್ರಭುತ್ವ ನಮ್ಮದು ದೇಶದಲ್ಲಿ ಡಿಸ್ಕಸ್ ಆಗಲಿ ಜನರಿಗೆ ಇದ್ರ ಬಗ್ಗೆ ಎಜುಕೇಷನ್ ಸಿಗಲಿ ಅವರು ಕೂಡ ಅರ್ಥುಕೊಳ್ಳಲಿ ಕಡೆಗೆ ಓಟ್ನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಪಡಿಸಲಿ ಏನು ನಮ್ಮನ್ನು ಕೇಳಿದ್ರೆ ಜನಸಂಖ್ಯಾ ನಿಯಂತ್ರಣ ಈ ರೀತಿ ಕಾನೂನುಗಳ ಜೊತೆ ಜೊತೆಗೇನೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಎಲ್ರಿಗೂ ಸೂಕ್ತ ಪ್ರಮಾಣದ ಅಟ್ಲೀಸ್ಟ್ ಅಟ್ಲೀಸ್ಟ್ ಕಡೆ ಪಕ್ಷ ಎಲ್ಲರೂ ಕೂಡ ಡಿಗ್ರಿನಾದರೂ ಮಾಡ್ಕೊಳ್ಳೋ ಮಟ್ಟಿಗಿನ ಎಜುಕೇಶನ್ ಸಿಗೋ ಹಾಗಾಗಬೇಕು ಆಗಬೇಕು ಹಾಗೆ ಅದರಲ್ಲೂ ಕೂಡ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇಲ್ಲಾದ್ರೂ ಹದಿನಾರು ಹದಿನೇಳು ಹದಿನೆಂಟು ವರ್ಷಕ್ಕೆಲ್ಲ ಮದುವೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಬಾಲ್ಯ ವಿವಾಹ ಅಪರಾಧ ಆದರೂ ಕೂಡ ಮಾಡ್ತಾರೆ ಇಲ್ಲಾಂದರೆ ಹದಿನೆಂಟು ವರ್ಷಕ್ಕೆ ಕಾದು ಕುತ್ಕೊಂಡು ಮದುವೆ ಮಾಡಿಬಿಡ್ತಾರೆ ಇದರ ಪರಿಣಾಮ ಕೂಡ ಜನಸಂಖ್ಯಾ ಸ್ಫೋಟಕ್ಕೆ ಇದು ತನ್ನದೇ ಕೊಡುಗೆಯನ್ನು ಕೊಡುತ್ತೆ ಅದ್ರ ಬದಲಿಗೆ ಅವ್ರನ್ನ ಡಿಗ್ರಿ ಮಾಡಿಸೋದು ಅಥವಾ ಮಾಸ್ಟರ್ ಡಿಗ್ರಿ ಮಾಡಿಸೋದು ಓದಿಸಿದ್ರೆ ಅಷ್ಟು ವರ್ಷ ಅಂತೂ ಅವರು ಮಕ್ಕಳನ್ನು ಹೆರೋದಿಲ್ವಾ ಸೊ ಆ ಮಟ್ಟಿಗಾದರೂ ಕೂಡ ಜನಸಂಖ್ಯೆ ನಿಯಂತ್ರಣಕ್ಕೆ ಕೊಡುಗೆ ಸಿಕ್ಕೇ ಸಿಗುತ್ತಾ ಹಾಗೆ ದಂಪತಿಗಳಲ್ಲಿ ಮದುವೆ ಆದವರಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ಗೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಮೂಡಿಸೋದು ಕೂಡ ತುಂಬ ಮುಖ್ಯ ಆಗುತ್ತೆ ಯಾಕೆ ಅವರು ಎರಡೇ ಮಕ್ಕಳನ್ನು ಹೊಂದಬೇಕು ಒಂದು ಒಂದೇ ಮಗು ಮತ್ತು ಎರಡನೇ ಮಗು ನಡುವೆ ಯಾಕೆ ಸಾಕಷ್ಟು ಒಂದು ಮೂರು ನಾಲ್ಕು ಐದು ವರ್ಷಗಳಷ್ಟಾದರೂ ಕೂಡ ಗ್ಯಾಪ್ ಯಾಕೆ ಕೊಡಬೇಕು ಎಲ್ಲ ಅವೇರ್ನೆಸ್ಸನ್ನು ಮೂಡಿಸೋದು ಕೂಡ ತುಂಬ ಮುಖ್ಯ ಆಗುತ್ತೆ ಹಾಗೆ ವೈಡ್ ರೇಂಜ್ ಆಫ್ ಕಾಂಟ್ರಸೆಪ್ಟಿವ್ಸ್ ಅಂದರೆ ತುಂಬ ವಿವಿಧ ಮಾದರಿಯ ಸಂತಾನ ನಿಯಂತ್ರಣ ವಿಧಾನಗಳು ಅದು ಸಂತಾನಹರಣ ಶಸ್ತ್ರಚಿಕಿತ್ಸೆಗಳಾಗಿರಬಹುದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಅಥವಾ ಈ ಕಾಪರ್ಟಿ ಅಥವಾ ನಿರೋಧಗಳ ಬಳಕೆ ಕಾಂಡೋಮ್ಗಳ ಬಳಕೆ ಆಗಿರ್ಬೋದು ಅಥವಾ ಮಾತ್ರೆಗಳು ಕೊಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸೇಫ್ ಮಾತ್ರೆಗಳನ್ನು ಕೂಡ ಈಗಿನ ವೈದ್ಯ ಲೋಕ ಕಂಡು ಹಿಡಿದಿದೆ ಅವುಗಳನ್ನು ಬಳಸೋದಕ್ಕೆ ಸಂಬಂಧಪಟ್ಟ ಹಾಗೆ ದಂಪತಿಗಳಿಗೆ ಅವೇರ್ನೆಸ್ ಮೂಡಿಸೋದಾಗಿರ್ಬೋದು ಅವುಗಳನ್ನು ಮಾಡೋ ಮೂಲಕವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಯ ಸ್ಫೋಟದ ತೀವ್ರತೆಯನ್ನು ಕಮ್ಮಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಅಂದರೆ ಫೈನಾನ್ಷಿಯಲ್ ಎಜುಕೇಷನ್ ತುಂಬ ಜನಕ್ಕೆ ಅದು ಇರೋದೇ ಇಲ್ಲ ನಾಲ್ಕಾಗಲಿ ಆರಾಗಲಿ ಎಂಟಾಗಲಿ ಮಕ್ಕಳು ಏನು ಸಮಸ್ಯೆ ಸರ್ಕಾರಿ ಶಾಲೆಗೆ ಆಯಿತು ಹೋಗ್ತಾರಪ್ಪ ಓದ್ದಷ್ಟು ಓದಲಿ ಕಾಲು ಚೂರು ಗಟ್ಟಿ ಆಗತ್ತೆ ಆಮೇಲೆ ಕೆಲ್ಸಕ್ಕೆ ಹಚ್ಚಿದ್ರೆ ಆಯ್ತಪ್ಪ ಅನ್ನೋ ಲೆಕ್ಕಾಚಾರಗಳು ಕೂಡ ತುಂಬ ಮನೆಗಳಲ್ಲಿರುತ್ತೆ ಅವರಿಗೆ ಫೈನಾನ್ಷಿಯಲ್ ಎಜುಕೇಷನ್ ಕೊಡಬೇಕು ಮಕ್ಕಳಿಗೆ ಸೂಕ್ತ ಎಜುಕೇಷನ್ ಕೊಡೋದೆಷ್ಟು ಮುಖ್ಯ ಉತ್ತಮ ಆಹಾರ ಕೊಡೋದೆಷ್ಟು ಮುಖ್ಯ ಕೇವಲ ಜನ್ಮ ನೀಡೋದು ಮಾತ್ರ ಅಲ್ಲ ಅವ್ರನ್ನ ಸೂಕ್ತ ರೀತಿಯಲ್ಲಿ ಬೆಳೆಸೋದು ಎಷ್ಟು ಮುಖ್ಯ ಅಂತ ಎಜುಕೇಷನ್ ಕೊಡಬೇಕು ಹಾಗೆ ಬೆಳೆಸಬೇಕು ಅಂತ ಹೇಳಿದ್ರೆ ಆ ಮನೆಯ ಆರ್ಥಿಕ ಶಕ್ತಿ ಕೂಡ ಚೆನ್ನಾಗಿರಬೇಕು ಆರ್ಥಿಕ ಶಕ್ತಿ ಚೆನ್ನಾಗಿರಬೇಕು ಅಂದರೆ ಆ ಮನೆಯವರು ದುಡ್ದಿರೋದು ಆ ಮನೆಯ ಸದಸ್ಯರಿಗೆ ಸಾಕಾಗುವಷ್ಟು ಇರಬೇಕು ಅಷ್ಟು ಜನ ಮಾತ್ರ ಮನೆಯ ಸದಸ್ಯರಿರಬೇಕು ಇದನ್ನು ಅವರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಜನಸಂಖ್ಯಾ ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನ ಈ ವರದಿ ನೋಡಿದ ಬಳಿಕ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ತುಂಬ ಹಾಟ್ ಟಾಪಿಕ್ ಇವೆಲ್ಲವೂ ಕೂಡ ನೀವೇನು ಹೇಳ್ತೀರಿ ನಿಮ್ಮ ಮನಸ್ಸಲ್ಲಿ ಜನಸಂಖ್ಯಾ ನಿಯಂತ್ರಣ ಮಾಡಬೇಕಾ ಬೇಡ ಅಂತ ಬಂದಾಗ ಟೂ ಚೈಲ್ಡ್ ಪಾಲಿಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನು ಯೋಚನೆ ಮಾಡ್ತೀರಿ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಚರ್ಚೆ ಆರಂಭ ಆಗಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ